सर्व वेदांत सिद्धांतम गोचरम तमगोचरम गोविंदम परमानंदम सद्गुरुम प्रणतोस्म्यहम महागणपतियन्नु महासरस्वतियन्नु हागु सद्गुरुगळन्नु मनस्सिनल्लि प्रार्थने माडिकोळ्ळुत्ता तत्व प्रसारदल्लि इंदु मनुष्यन जीवनवन्नु हेगे सार्थकगोळिसबेकु हेगे सार्थकगोळिसबहुदु एंबुदन्नु नावु नोडुवुदाद्रे सामान्यवागि कर्मदल्लि एरडु विधवादंतह कर्मगळिवे ಕರ್ಮ ಅಂದರೆ ಏನು? ನಾವು ದಿನನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ನಾವು ಕರ್ಮ ಅಂತ ಹೇಳುವಂಥದ್ದು. ಅದರಲ್ಲಿ ಎರಡು ವಿಧವಾದಂತಹ ಕರ್ಮಗಳನ್ನು ಮುಖ್ಯವಾಗಿ ಪ್ರಾಜ್ಞರು ನಮ್ಮ ಋಷಿಮುನಿಗಳು ಗುರುತಿಸಲ್ಪಟ್ಟಿದ್ದಾರೆ. ಅವುಗಳಲ್ಲಿ ಮೊದಲನೆಯದಾಗಿ ಆದಾಯ ಕರ್ಮ ಅಂತ ಹೇಳುವಂಥದ್ದು. ಆದಾಯ ಕರ್ಮ ಅಂತ ಹೇಳುವಂಥದ್ದು ಅದೇ ಹೆಸರಿನಲ್ಲಿ ಮನುಷ್ಯನು ಉಪಜೀವನವನ್ನು ನಡೆಸುವುದಕ್ಕಾಗಿ ಮಾಡುವಂತಹ ಕರ್ಮ. ಅವನು ಯಾವುದೇ ವೃತ್ತಿಯನ್ನು ಮಾಡ್ತಾ ಇರಲಿ, ಆ ವೃತ್ತಿಯನ್ನು ಮಾಡುವಂಥ ಉದ್ದೇಶ ತನ್ನ ಸಂಸಾರವನ್ನು ಪೊರೆಯುವುದಕ್ಕಾಗಿ, ತನ್ನನ್ನು ಸಾಕಿಕೊಳ್ಳುವುದಕ್ಕಾಗಿ ಅವನು ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಅದು ಆದಾಯ ಕರ್ಮ ಅಂತ ಅನ್ನಿಸಲ್ಪಡ್ತದೆ. ಹಾಗಾದರೆ ಇನ್ನೊಂದು ಕರ್ಮ ಯಾವುದು? ಇದು ಬಹಳ ಮುಖ್ಯವಾದಂತಹ ಕರ್ಮ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಮುಖ್ಯವಾಗಿ ಆಚರಿಸಲೇಬೇಕಾದಂತಹ ಕರ್ಮ ಅಂತೇಳಿದರೆ ಅದು ಆದಾಯ ಕರ್ಮ. ಹಾಗಾದರೆ ಈ ಆದಾಯ ಕರ್ಮ ಏನು ಎಂಬುದನ್ನು ನಾವು ಎಲ್ಲರೂ ತಿಳ್ಕೊಂಡಿದ್ದೇವೆ. ಅಬಾಲ ವೃದ್ಧರೆಲ್ಲರೂ ಕೂಡ ಆದಾಯ ಕರ್ಮವನ್ನು ತಿಳ್ಕೊಂಡಿದ್ದೇವೆ. ಅದರಲ್ಲಿಯೂ ನಾವು ಮನುಷ್ಯನು ಜೀವನದಲ್ಲಿ ಸಂತೋಷವನ್ನು ಪಡೆಯುವುದಕ್ಕಾಗಿ, ಕೊನೆಗೆ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಆಚರಿಸಬೇಕಾದಂತಹ ಮತ್ತೊಂದು ಕರ್ಮ ಅಂತೇಳಿದರೆ ಅದು ಆನಂದ ಕರ್ಮ ಅಂತೇಳಿ. ಹಾಗಾಗಿ ಒಂದು ಆದಾಯ ಕರ್ಮ, ಇನ್ನೊಂದು ಆನಂದ ಕರ್ಮ. ಆದಾಯ ಕರ್ಮದ ಬಗ್ಗೆ ನಾವು ಹೆಚ್ಚಿನದಾದಂಥ ವಿವರಣೆಯನ್ನು ಕೊಡಬೇಕಾಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ನಾವು ಏನು ಕೆಲಸವನ್ನು ಮಾಡಿದರೆ ಎಷ್ಟು ಆದಾಯ ಸಿಗುತ್ತದೆ, ಅದರಿಂದ ನಮಗೆ ಎಷ್ಟು ಪ್ರಯೋಜನ ಬರುತ್ತದೆ ಎಂಬಂಥ ದೃಷ್ಟಿಯನ್ನು ಇಟ್ಟುಕೊಂಡೇ ಮಾಡುವಂಥ ಕರ್ಮ ಅದು ಆದಾಯ ಕರ್ಮವಾಗಿರುತ್ತದೆ. ಹೆಚ್ಚು ಹೆಚ್ಚು ಆತ ಕಲಿತಾಗ ಅಥವಾ ಹೆಚ್ಚು ಹೆಚ್ಚು ತಂತ್ರಜ್ಞಾನವನ್ನು ಆತ ಪಡ್ಕೊಂಡಾಗ ಹೆಚ್ಚು ಹೆಚ್ಚು ಆದಾಯವನ್ನು ಆತ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಇನ್ನು ಕೆಲವರು ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಿ ಹೆಚ್ಚು ಆದಾಯವನ್ನು ಗಳಿಸುವಂಥ ಸಾಧ್ಯತೆಯು ನಾವು ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ಈ ಆನಂದ ಕರ್ಮ ಅಂದರೆ ಏನು? ಮನುಷ್ಯನಿಗೆ ತನ್ನಷ್ಟಕ್ಕೆ ಮನಸ್ಸಿಗೆ ಬರಬಹುದು, ನಾವು ಹೆಚ್ಚು ಸಂಪಾದನೆ ಮಾಡಿದಾಗ, ಹೆಚ್ಚು ಸಂಪತ್ತನ್ನು ಕೀರ್ತಿಯನ್ನು ಗಳಿಸಿದಾಗ ತನ್ನಷ್ಟಕ್ಕೆ ಅದು ಆನಂದ ಅಂತ ಹೇಳುವಂಥದ್ದು ಉಂಟಾಗುತ್ತದೆ ಅಂತ. ಆದರೆ ಅದು ಒಂದು ರೀತಿಯಲ್ಲಿ ಸರಿಂತಾದರೂ ಮಗದೊಂದು ರೀತಿಯಲ್ಲಿ ಅದು ತಪ್ಪುಂತಲೇ ಅನ್ನಿಸ್ತದೆ. ಯಾಕಂದರೆ ಸಂಪತ್ತನ್ನು ಪಡೆದವರೆಲ್ಲರೂ ಕೂಡ ಆನಂದವಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಆನಂದ ಅಂತ ಹೇಳುವಂಥದ್ದು ಹೇಗೆ ಸಿಗ್ತದೆ? ಅದನ್ನು ಗಮನಿಸಬೇಕಾದ್ದು ಬಹಳ ಮುಖ್ಯ. ಆತ್ಮತೃಪ್ತಿಗಾಗಿ ಮಾಡುವುದು ಅದು ಆನಂದ ಕರ್ಮ. ಮನುಷ್ಯನಿಗೆ ಆತ್ಮತೃಪ್ತಿ ಆಗಬೇಕು. ಹಾಗಾದರೆ ಆತ್ಮತೃಪ್ತಿ ಅಂದರೆ ಏನು? ಒಬ್ಬ ತುಂಬ ಸಂಪಾದನೆಯನ್ನು ಮಾಡಬಹುದು, ಕೀರ್ತಿಯನ್ನು ಗಳಿಸಬಹುದು, ಜಮೀನು ಆಸ್ತಿ ಪಾಸ್ತಿ ಚಿನ್ನ ಬಂಗಾರ ಪ್ರಪಂಚದ ವ್ಯವಹಾರಗಳಲ್ಲಿ ಏನೆಲ್ಲ ಬೇಕೋ ಅವೆಲ್ಲವನ್ನು ಗಳಿಸ್ಬೋದು. ಆದರೆ ಅವನಿಗೆ ಆತ್ಮತೃಪ್ತಿ ಅಂತ ಹೇಳುವಂಥದ್ದು ಇಲ್ಲ. ಹಾಗಾದರೆ ಆತ್ಮತೃಪ್ತಿ ಅಂದರೆ ಏನು? ತಾನು ಗಳಿಸಿದಂತಹ ಸಂಪಾದನೆ ಅದು ನ್ಯಾಯಯುತವಾದಂಥ ಮಾರ್ಗವು. ಅವನಷ್ಟಕ್ಕೆ ಅವನನ್ನು ಎಣಿಸಿದರೆ, ಅವನ ಆತ್ಮನಲ್ಲಿ ಪ್ರಶ್ನೆ ಮಾಡಿಕೊಂಡ್ರೆ ಅಲ್ಲಿ ಆತ್ಮ ಹೇಳ್ತದೆ, ನೀನು ಮಾಡಿದಂತಹ ಸಂಪಾದನೆ ಅಂತ ಹೇಳುವಂಥದ್ದು ಅದು ತಪ್ಪು ಮಾರ್ಗ, ಇನ್ನೊಬ್ಬರಿಗೆ ಮೋಸ ಮಾಡಿ, ಇನ್ನೊಬ್ಬರಿಗೆ ಸುಳ್ಳು ಹೇಳಿ, ಅಥವಾ ಇನ್ನಾವುದೋ ಒಂದು ವಾಮ ಮಾರ್ಗದಿಂದ ನೀನು ಸಂಪಾದನೆ ಮಾಡಿ ಶ್ರೀಮಂತನಾಗಿದ್ದಿ ಎಂಬುದನ್ನು ಅವನ ಆತ್ಮವೇ ಅಲ್ಲಿ ಎಚ್ಚರಿಸುತ್ತದೆ, ಅಲ್ಲಿ ಸತ್ಯವನ್ನು ಹೇಳುತ್ತದೆ. ಹಾಗಾದರೆ ಆತ್ಮತೃಪ್ತಿ ಅಂದರೆ ಏನು? ಅದು ನಾವು ಆದಾಯ ಕರ್ಮವನ್ನು ಮಾಡುವುದಿದ್ದರೂ ಕೂಡ ನೇರ ಮಾರ್ಗದಿಂದ, ಅಂದರೆ ಕಷ್ಟಪಟ್ಟು ದುಡಿದು ನ್ಯಾಯಯುತವಾಗಿ ಸಂಪಾದನೆ ಮಾಡಿದ್ದು ಅದು ಆನಂದ ಕೊಡುವಂತಹ ಕರ್ಮ ಅಂತ ನಾವು ಹೇಳ್ಬೋದು. ಅದರಿಂದ ನಮಗೆ ಆನಂದ ಸಿಗ್ತದೆ. ನಾನು ಯಾರಿಗೂ ಮೋಸ ಮಾಡಲಿಲ್ಲ, ನಾನು ಯಾರಿಗೂ ವಂಚನೆ ಮಾಡಲಿಲ್ಲ, ನ್ಯಾಯ ಮಾರ್ಗದಲ್ಲಿ ದುಡಿದು ನಾನು ಸಂಪಾದನೆಯನ್ನು ಮಾಡಿದ್ದೇನೆ ಎಂಬುದರಿಂದ ಒಂದು ರೀತಿಯಾದಂತಹ ಆನಂದ ಅವನ ಆತ್ಮಕ್ಕೆ ಒಂದು ರೀತಿಯಾದಂಥ ದೃಢತೆ ಸಿಗ್ತದೆ, ಆತ್ಮವಿಶ್ವಾಸ ಉಂಟಾಗ್ತದೆ. ಯಾಕಂದರೆ ನಾನು ಯಾರಿಗೂ ಮೋಸ ಮಾಡಲಿಲ್ಲ, ವಂಚನೆ ಮಾಡಲಿಲ್ಲ, ಹಾಗಾಗಿ ದೇವರು ನನಗೆ ಏನು ಅನ್ಯಾಯವನ್ನು ಮಾಡಲಿಕ್ಕಿಲ್ಲ ಎಂಬುದಾಗಿ. ಇಲ್ಲದಿದ್ದರೆ ನಾವು ಒಂದು ರೀತಿ ಎಡವಿದ್ರೂ ಅಥವಾ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವನಿಗೆ ಮೋಸ ಮಾಡಿದ್ದರಿಂದ ನನಗೆ ಹೀಗಾಯಿತು, ಅವನಿಗೆ ವಂಚನೆ ಮಾಡಿದ್ದರಿಂದ ನನಗೆ ಈ ರೀತಿಯಾದಂಥ ಕಷ್ಟಗಳು ಬಂತು ಎಂಬಂತಹ ಒಂದು ಆ ಕೀಳು ಭಾವ, ಕೀಳರಿಮೆ ಅಥವಾ ತಪ್ಪು ಭಾವನೆ ಆತನ ಮನಸ್ಸಿಗೆ ಬರುವಂಥದ್ದು ಸಹಜ. ಹಾಗಾಗಿ ಈ ಎರಡು ವಿಧವಾದಂತಹ ಕರ್ಮಗಳಲ್ಲಿ ನೋಡಿ, ಕೇವಲ ಸ್ವಾರ್ಥದ ದೃಷ್ಟಿಯಿಂದ
ಗಳಿಕೆಯ ದೃಷ್ಟಿಯಿಂದ ಕರ್ಮ ಮಾಡಿದರೆ ಅದು ನಮ್ಮ ಸಣ್ಣತನವನ್ನು ಅದು ತೋರಿಸುತ್ತದೆ. ಬರೀ ದಿನ ಬೆಳಗಾದರೆ ಆದಾಯ ಕರ್ಮಗಳನ್ನು ಮಾಡುತ್ತಿದ್ದರೆ ಆನಂದವೇ ಆತನ ಜೀವನದಲ್ಲಿ ಅದು ಇಲ್ಲವಾಗುತ್ತದೆ. ಕೇವಲ ಹಣವನ್ನು ಸಂಪಾದಿಸುವುದು, ಆನಂದ ಅಲ್ಲಿ ಸಂಪಾದನೆಗೋಸ್ಕರವೇ ಕರ್ಮವನ್ನು ಮಾಡುವುದರಿಂದ ಅದು ಒಂದು ರೀತಿಯಾದಂತಹ ಸಾರವಿಲ್ಲದ ಜೀವನ ಎನಿಸುತ್ತದೆ. ಆತನ ಜೀವನಕ್ಕೂ ಒಂದು ಅರ್ಥವೇ ಇಲ್ಲ ಅಂತ ಅನ್ನಿಸ್ತದೆ. ಆ ಕರ್ಮದ ಪ್ರಯೋಜನವಾದರೂ ಏನು? ಆ ರೀತಿಯಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮಾಡಿದ ಸಂಪಾದನೆಯಿಂದ ಪ್ರಯೋಜನವಾದರೂ ಏನು? ಅದನ್ನು ನಾವು ತಿಳಿದುಕೊಳ್ಬೇಕು. ಹಾಗೆ ಕೋಗಿಲೆಯು ಮಾಮರದಲ್ಲಿ ಕುಳಿತು ಅದು ಕೂಗ್ತದೆ. ಕೂಗುವುದಂದರೆ ಅದರ ಧ್ವನಿ ಅಂತ ಹೇಳುವಂಥದ್ದು ಬಹಳ ಇಂಪಾದ ಧ್ವನಿ. ಅದನ್ನು ಕೇಳಿದರೆ ಯಾರಿಗೂ ಸಂತೋಷ ಆಗ್ತದೆ, ಮತ್ತೆ ಮತ್ತೆ ಆ ಧ್ವನಿಯನ್ನು ಕೇಳುವಂಥ ಆಶಯ ಉಂಟಾಗ್ತದೆ. ಆದರೆ ಆ ಕೋಗಿಲೆಯ ಬಳಿಯಲ್ಲಿ ಹೇಳಿ ಹೋಗಿ ನಾವು ನಿನ್ನ ಒಂದು ಧ್ವನಿಗಾಗಿ ಅಥವಾ ನೀನು ಸತತವಾಗಿ ಕೂಗುತ್ತಿರಬೇಕಾದ್ರೆ ನಿನಗೇನು ಕೊಡಬೇಕು, ಯಾವ ರೀತಿಯಾದಂತಹ ನಿನಗೆ ಸಂಪಾದನೆಯನ್ನು ನಾವು ಕೊಡ್ಬೋದು, ಆದಾಯವನ್ನು ನಿನಗೆ ಕೊಡ್ಬೋದು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡುವುದಿಲ್ಲ. ನಕ್ಕು ಸುಮ್ಮನಾಗ್ತದೆ. ಯಾಕೆ ನಕ್ಕು ಸುಮ್ಮನಾಗ್ತದೆ ಅಂದರೆ ಅದು ಕೂಗುವಂಥದ್ದು ಅಥವಾ ಅದರ ಇಂಪಾದ ಧ್ವನಿಯನ್ನು ಹೊರಡಿಸುವುದು ಕೇವಲ ಅದು ಆನಂದ ಕರ್ಮಕ್ಕಾಗಿ, ತನ್ನ ಸಂತೋಷಕ್ಕಾಗಿ ಅದು ಕೂಗುತ್ತದೆ ಹೊರತು, ಧ್ವನಿಯನ್ನು ಏರಿಸುತ್ತದೆ ಹೊರತು ಇನ್ನೊಬ್ಬರ ತೃಪ್ತಿಗಾಗಿ ಅಲ್ಲ, ಅದರಿಂದ ನನಗೇನಾದರೂ ಸಿಗುತ್ತದೆ ಎಂಬಂಥ ದೃಷ್ಟಿಯಲ್ಲ. ಅದನ್ನೇ ಮನುಷ್ಯನಲ್ಲಿ ಕೇಳಿದರು. ಒಬ್ಬ ಒಳ್ಳೆಯ ಸಂಗೀತಗಾರ ಇದ್ದಾನೆ, ಅವನ ಸಂಗೀತ ಅಂತ ಹೇಳುವುದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ, ಅವನ ಸಂಗೀತ ಇನ್ನೂ ಕೇಳಬೇಕು ಅಂತ ಆಶಯ ಪಡ್ತಾ ಇದ್ದಾರೆ. ಆದರೆ ನೀವು ಅವನಲ್ಲಿ ಹೋಗಿ ಕೇಳಿದರೆ ಒಂದು ನಿನ್ನ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟು ಅಂತ ಹೇಳಿದರೆ ಆ ಜನರ ಒಂದು ಒತ್ತಡಕ್ಕೆ ಅಥವಾ ಜನರ ಒಂದು ಆಶಯಕ್ಕೆ ಅನುಗುಣವಾಗಿ ಅವನು ಹೆಚ್ಚು ಹೆಚ್ಚು ಹಣವನ್ನು ಹೇಳ್ಬೋದು. ಅಂದರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದು, ಕೋಗಿಲೆಯು ಹಾಡುವುದು ಅದರ ಆನಂದಕ್ಕಾಗಿ, ಇಲ್ಲಿ ಸಂಗೀತಗಾರನೊಬ್ಬನು ಹಾಡುವುದು ಕೇವಲ ತನ್ನ ಆದಾಯವನ್ನು ಗಳಿಸುವುದಕ್ಕಾಗಿ. ಅಲ್ಲಿ ಆನಂದ ಕರ್ಮ ಅಂತ ಹೇಳುವಂಥದ್ದು ಅವನಲ್ಲಿ ಇಲ್ಲ, ಅವನಲ್ಲಿ ಇರುವಂಥದ್ದು ಆದಾಯದ ಕರ್ಮ. ಅಂತಹ ಕರ್ಮದ ಪ್ರಯೋಜನವಾದರೂ ಏನು, ಸಂಪತ್ತಿನ ಪ್ರಯೋಜನವಾದರೂ ಹೇಗೆ ಉಪಯೋಗವನ್ನು ಮಾಡಿಕೊಳ್ಳಬಹುದು? ಆದ್ದರಿಂದ ನಾವು ಕಡ್ಡಾಯವಾಗಿ ನಮ್ಮ ಸಂತೋಷಕ್ಕಾಗಿ ಆನಂದ ಕರ್ಮವನ್ನು ಮಾಡುತ್ತಿರಬೇಕು. ಯಾರಿಗಾದರೂ ಜೀವನದಲ್ಲಿ ಒಂದು ಸಂತೋಷ ಅಂತ ಇರಬೇಕಾದ್ರೆ ಅವನು ಆನಂದ ಕರ್ಮವನ್ನು ಮಾಡಬೇಕು. ಹಾಗಾದರೆ ಆನಂದ ಕರ್ಮವು ಹೇಗೆ ಮಾಡಬಹುದು ಅಂತ ಹೇಳುವುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡುವುದಿದ್ರೆ, ಗಂಡ ಹೆಂಡತಿ ಇಬ್ಬರು ಮನೆಯಲ್ಲಿ ಒಂದು ದಿನ ಹಬ್ಬವಾದ್ದರಿಂದ ಹಬ್ಬದ ಅಡುಗೆಯನ್ನು ಮಾಡ್ತಾರೆ. ಹಬ್ಬದ ಅಡುಗೆಯ ಆ ಪರಿಮಳಕ್ಕೆ ಸೋತಂತಹ ಯಾರೋ ಒಬ್ಬ ದಾರಿ ಹೋಗ ಅಥವಾ ಒಂದು ಅನಾಥ ಮಗುವು ಅಲ್ಲಿ ಈ ಪರಿಮಳವನ್ನು ಆಘ್ರಾಣಿಸಿ ಅಯ್ಯೋ ಹಸಿವಾಗ್ತಾ ಇದೆ, ಏನಾದರೂ ಒಂದು ತುತ್ತು ಅನ್ನ ಕೊಟ್ಟರೆ ಊಟ ಮಾಡುವ ಎಂಬಂಥ ಆಶಯದಿಂದ ಕದವನ್ನು ಬಡಿದಾಗ ಆ ಬಾಗಿಲನ್ನು ತೆಗೆದಂತಹ ಗಂಡ ಹೆಂಡತಿ ನೋಡ್ತಾರೆ, ಒಂದು ಯಾವುದೋ ಒಂದು ಅನಾಥ ಮಗುವಿನಂತೆ ಕೊಳಕು ಬಟ್ಟೆಯನ್ನು ಉಟ್ಟುಕೊಂಡು ಒಂದು ಪುಟ್ಟ ಬಾಲಕ ಬಂದು ಬಾಗಿಲು ಬಡಿತಾ ಉಂಟು. ಆಗ ನಮ್ಮಂಥವರಾದರೆ ಆ ಮಗುವನ್ನು ಹೆದರಿಸಿ ಓಡಿಸಿ ಬಿಡ್ತಿದ್ದೆವು, ಬಾಗಿಲು ಹಾಕ್ತಿದ್ದೆವು. ಆದರೆ ಅವರು ಹಾಗೆ ಮಾಡಲಿಲ್ಲ. ಆ ಮಗುವಿಗೆ ಕೈಕಾಲು ಮುಖವನ್ನು ತೊಳೆಯಲಿಕ್ಕೆ ನೀರನ್ನು ಕೊಟ್ಟು ಅದನ್ನು ಶುಭ್ರಗೊಳಿಸಿ ಅದಕ್ಕೆ ಒಳ್ಳೆಯದಾದಂತಹ ಒಂದು ಎಲೆಯನ್ನು ಬಟ್ಟಲನ್ನು ಇಟ್ಟು ಹಬ್ಬದ ಊಟವನ್ನು ಅಲ್ಲಿ ಬಡಿಸುವಂಥದ್ದು. ಮೊದಲೇ ಹೊಟ್ಟೆಯನ್ನು ಹಸಿದಿದ್ದ ಅನಾಥವಾದಂತಹ ಮಗು, ಇಂತಹ ಒಳ್ಳೆ ಊಟವನ್ನೇ ತಿನ್ನದಂತಹ ಮಗು ಅಂದು ಬಹಳ ಸಂತೋಷಪಟ್ಟಿತು. ತಾನು ಸ್ವರ್ಗ ಸುಖವನ್ನೇ ಅನುಭವಿಸುತ್ತಿದ್ದೇನೆ ಎಂಬಂತಷ್ಟು ಆನಂದ ಉಂಟಾಯಿತು. ಹಾಗೆ ಊಟವೆಲ್ಲ ಆಗಿ ತೃಪ್ತಿಯಿಂದ ಆ ಗಂಡ ಹೆಂಡತಿಗೆ ಅಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಕೃತಜ್ಞತಾ ಭಾವವನ್ನು ತೋಡಿಕೊಂಡಂಥ ಸಂದರ್ಭದಲ್ಲಿ ಈ ಗಂಡ ಹೆಂಡತಿಯರಿಗೂ ಕೂಡ ಅತಿ ಅಮಿತವಾದಂಥ ಆನಂದ. ಯಾಕಂದರೆ ಅಲ್ಲಿ ನಿಸ್ವಾರ್ಥವಾದಂತಹ ಸೇವೆಯನ್ನು ಅಲ್ಲಿ ಮಾಡಿರುವಂಥದ್ದು. ಆ ಮಗುವಿನಿಂದ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆಯನ್ನು ಪಡುವ ಹಾಗಿರಲಿಲ್ಲ. ಒಂದು ಅನಾಥ ಮಗುವಿನಿಂದ ಪಡಕೊಳ್ಳುವಂಥದ್ದು ಏನಿದೆ? ಹಾಗಾಗಿ ಆ ಮಗುವಿಗೂ ಕೂಡ ಹಬ್ಬದ ಊಟವನ್ನು ಬಡಿಸಿ ಅಲ್ಲಿ ಆನಂದವನ್ನು ಕೊಂಡದ್ದು. ತಾವು ಊಟ ಮಾಡಿದರೂ ಅಷ್ಟು ತೃಪ್ತಿ ಆಗ್ತಿರಲಿಲ್ಲ, ಆ ಮಗುವಿಗೆ ಕೊಟ್ಟದ್ದರಿಂದ ಇಲ್ಲಿ ಅವರು ಆನಂದವನ್ನು ಅನುಭವಿಸಿದರು. ಇದು ಆನಂದ ಕರ್ಮಕ್ಕೆ ಬಹಳ ಉತ್ತಮವಾದಂತಹ ಒಂದು ಉದಾಹರಣೆ ಆಗಿರುತ್ತದೆ. ಹಾಗೆ ಈ ಪ್ರಪಂಚ ಅಂತ ಹೇಳುವಂಥದ್ದು ನೇತ್ರಾದಿ ಇಂದ್ರಿಯಗಳು ಸಕ್ರಿಯವಾಗಿರಬೇಕು, ಇದರೊಂದಿಗೆ ನಮ್ಮ ಮನಸ್ಸು ನಿಶ್ಚಿಂತವಾಗಿರಬೇಕು. ಹಾಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳಿಂದ ಕೂಡಿದ ಈ ವಿಶಾಲವಾದಂತಹ ಎಲ್ಲ ವಿಚಾರಗಳು ಸೇರಿ ಒಂದು ಪ್ರಪಂಚ ಅಂತ ಅನ್ನಿಸಲ್ಪಡ್ತದೆ. ಈ ಪ್ರಪಂಚದಲ್ಲಿ ಶಬ್ದ ಅಂತ ಹೇಳಿ ಇಲ್ಲದಿದ್ದರೆ ಅಲ್ಲಿ ಪ್ರಪಂಚ ಅಂತ ಪೂರ್ಣತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೆಳಕಿಲ್ಲದಿದ್ದರೆ ಪ್ರಪಂಚವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ
ಚೆನ್ನಾಗಿ ಇದ್ದು ಅವುಗಳು ಕೆಲಸವನ್ನು ಮಾಡಿದಾಗ ಈ ಪ್ರಪಂಚದಲ್ಲೂ ಕೂಡ ಅಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಇದ್ದಾಗ ಅದು ಪ್ರಪಂಚ ಅಂತ ಅನ್ನಿಸುತ್ತದೆ. ಆ ಪ್ರಪಂಚದಲ್ಲಿ ಪ್ರಾಪಂಚಿಕರಾಗಿ ನಾವು ಇರಲಿಕ್ಕೆ ಸಾಧ್ಯ ಉಂಟು. ಹಾಗಾದರೆ ಇದನ್ನು ಕಾಣುವಂಥದ್ದು ಹೇಗೆ? ನಮ್ಮ ನೇತ್ರಾದಿ ಇಂದ್ರಿಯಗಳು ಸಕ್ರಿಯವಾಗಿರಬೇಕು. ನೇತ್ರ, ಈ ಕಣ್ಣು ಅಂತ ಹೇಳಿ ಕಾಣದೇ ಇದ್ದವನಿಗೆ ಪ್ರಪಂಚವನ್ನು ಕಾಣುವುದು ಹೇಗೆ? ಅವನಿಗೆ ಮೊದಲೇ ಕುರುಡ ಅಂತ ಅನ್ನಿಸ್ತದೆ. ನಾವು ಹೇಳಬೇಕು ಇಂತಹ ಒಂದು ಆನೆ ಅಂತ ಹೇಳಿದರೆ ಹೀಗೆ ಇದೆ, ಅಥವಾ ಇನ್ನೊಂದು ನವಿಲು ಅಂತ ಹೇಳಿದರೆ ಈ ರೀತಿ ಇದೆ. ಆಗ ಅವನಿಗೆ ಹೇಳಿದಾಗ ಮಾತ್ರ, ಅದು ನೋಡಿದ್ದರೆ ಮಾತ್ರ ಅದರ ಪೂರ್ಣ ಜ್ಞಾನ ಬರುತ್ತದೆ ಹೊರತು ಕೇವಲ ಹೇಳಿದ್ದರಿಂದ ಕೇಳಿದ್ದರಿಂದ ಅವನಿಗೆ ಅರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಪ್ರಪಂಚವನ್ನು ಸಂಪೂರ್ಣವಾಗಿ ಅನುಭವಿಸಬೇಕಾದರೆ ಎಲ್ಲ ಇಂದ್ರಿಯಗಳು ಕೂಡ ಸಕ್ರಿಯವಾಗಿ ಇರಬೇಕು. ಅದರಲ್ಲಿ ನೇತ್ರಾದಿ ಇಂದ್ರಿಯಗಳು ಅಂತ ಹೇಳ್ತಾರೆ. ನೇತ್ರ ಅಂತೇಳುವಂಥದ್ದು ಬಹಳ ಮುಖ್ಯ. ಮತ್ತು ಉಳಿದ ಇಂದ್ರಿಯಗಳು ಎಲ್ಲವೂ ಸರಿ ಇದ್ದಾಗ ಈ ಪ್ರಪಂಚವನ್ನು ಕಾಣಲಿಕ್ಕೆ, ಗಮನಿಸಲಿಕ್ಕೆ, ಅವುಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಹಾಗೆ ಇಷ್ಟೆಲ್ಲ ಇದ್ದರೆ ಸಾಕ, ಅದರಿಂದ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ತಿಳಿಯಲಿಕ್ಕೆ ಸಾಧ್ಯ ಇಲ್ಲದಂತಹ ಮೂರ್ಖರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅದಕ್ಕೆ ವಿಶಾಲವಾದಂತಹ ಹೃದಯ ಅಂತ ಹೇಳುವಂಥದ್ದು ಬೇಕು. ನಾವು ಹೃದಯ ಸಂಪನ್ನರು ಆಗಿರಬೇಕು. ಸಂಕುಚಿತ ಹೃದಯ ಇದ್ದವರು, ಎಲ್ಲದರಲ್ಲೂ ದೋಷವನ್ನೇ ಕಾಣುವವರು, ಪ್ರಪಂಚವನ್ನು ಆತ ಚೆನ್ನಾಗಿ ಅನುಭವಿಸಲಿಕ್ಕೆ ಸಾಧ್ಯವಿರಲಿಕ್ಕಿಲ್ಲ. ಹಾಗೆ ಅಲ್ಲಿ ಭಗವಂತನ ಜ್ಞಾನ ಲಭಿಸುತ್ತದೆ. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಲ್ಲ. ಪ್ರಾಣಿಗಳು ಕೂಡ ಹೊಟ್ಟೆಯನ್ನು ಹೊರಿತಾವೆ, ಎಲ್ಲ ಸಂತಾನವನ್ನು ಬೆಳೆಸ್ತವೆ, ಊಟ ಮಾಡ್ತವೆ, ಎಲ್ಲವನ್ನು ಮಾಡ್ತವೆ. ಆದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕೊನೆಯದಾದಂತಹ ಜ್ಞಾನ ಅಂತ ಹೇಳುವಂಥದ್ದು. ನಾನು ಯಾಕೆ ಹುಟ್ಟಿದೆ? ನನ್ನ ಕರ್ತವ್ಯ ಏನು? ನಾನು ಈ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವುದರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದು, ಮುಕ್ತಿಯನ್ನು ಪಡೆಯಬಹುದು, ಇದರಿಂದ ನಾನು ಶ್ರೇಷ್ಠತೆಯನ್ನು ಪಡೆದು ಮುಂದಿನ ಪೀಳಿಗೆಗೂ ನಾವು ಯಾವ ರೀತಿಯಾದಂತಹ ಒಂದು ಸಂದೇಶವನ್ನು ಉಳಿಸಿ ಹೋಗಬಹುದು ಎಂಬಂತಹ ಜ್ಞಾನ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯ. ಹಾಗಾಗಿ ಈ ಪ್ರಪಂಚವನ್ನು ತಿಳಿದುಕೊಳ್ಳುವುದರ ಮೂಲಕ, ನೇತ್ರಾದಿ ಇಂದ್ರಿಯಗಳು ಸಕ್ರಿಯವಾಗಿ ಇರುವ ಮೂಲಕ, ಹೃದಯ ವಿಶಾಲತೆಯನ್ನು ಪಡೆದುಕೊಂಡು ಉನ್ನತವಾದಂತಹ ಜ್ಞಾನವನ್ನು ಪಡೆದು ಮೋಕ್ಷವನ್ನು ಪಡೆಯುವುದು ಮನುಷ್ಯನ ಬಹಳ ಮುಖ್ಯವಾದಂತಹ ಕರ್ತವ್ಯ ಅಂತ ಅನ್ನಿಸ್ತದೆ. ಹಾಗಾಗಿ ನಾವು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರೇರಕವಾದಂತಹ ಗುಣಗಳನ್ನು ನಾವು ಪಡೆಯಬೇಕು. ಇಷ್ಟೆಲ್ಲ ಪಡಿಬೇಕಾದರೆ ಅಂತಹ ಗುಣಗಳು ನಮ್ಮಲ್ಲಿ ಇರಬೇಕು. ಹಾಗಾದರೆ ಆ ಗುಣಗಳನ್ನು ಪಡ್ಕೊಳ್ಳುವುದು ಹೇಗೆ? ಗುಣ ಅಂತ ಹೇಳುವಂಥದ್ದು ಕೇವಲ ಶಾಲೆಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಗುಣಗಳು ದೊರೆಯುವುದಿಲ್ಲ. ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಇಂದು ದೊರೆಯುವಂಥದ್ದು ಹಣವನ್ನು ಸಂಪಾದನೆ ಮಾಡುವುದು ಹೇಗೆ, ಯಾವುದನ್ನು ಕಲಿತರೆ ಹೆಚ್ಚು ಹಣವನ್ನು ಮಾಡಬಹುದು ಅಂತ ಮಾತ್ರ ಹೇಳಿಕೊಡುತ್ತಾದ ಹೊರತು ಇಲ್ಲಿ ನೀನು ಒಳ್ಳೆಯ ಗುಣಗಳನ್ನು ಸಂಪಾದನೆ ಮಾಡುವುದು ಹೇಗೆ ಅಂತ ಯಾರೂ ಹೇಳಿಕೊಡುವುದಿಲ್ಲ. ನೀನು ಹೆಚ್ಚು ಮಾರ್ಕ್ ತೆಗೆದರೆ ಹೆಚ್ಚು ದೊಡ್ಡ ಹುದ್ದೆಗೆ ಹೋಗ್ಬೋದು ಅಂತ ಮಾತ್ರ ಹೇಳ್ತಾರೆ ಹೊರತು ಗುಣಗಳನ್ನು ಬೆಳೆಸಬೇಕಾದ್ರೆ ಅಂತಹ ವಾತಾವರಣಗಳು ಬೇಕು, ಅಂತಹ ಗುರುಗಳು ಸಿಗಬೇಕು, ಸಹಪಾಠಿಗಳು ಕೂಡ ಅಂತಹ ಗುಣಗಳು ಉಳ್ಳವರೇ ಆಗಿರಬೇಕು. ಇಲ್ಲದಿದ್ದರೆ ಒಂದು ಬುಟ್ಟಿಯಲ್ಲಿ ಒಂದು ಕೆಟ್ಟದಾದಂಥ ಹಣ್ಣಿದ್ದರೆ ಕೂಡ ಆ ಎಲ್ಲ ಒಳ್ಳೆಯ ಹಣ್ಣುಗಳು ಕೂಡ ಹಾಳಾಗಿ ಹೋಗ್ತವೆ. ಹಾಗೆ ನಮ್ಮ ಸಂಘ ಅಂತೇಳುವಂಥದ್ದು, ಸಹವಾಸ ಅಂತೇಳುವಂಥದ್ದು ಒಳ್ಳೆಯವರ ಜೊತೆಗೆ ಇರಬೇಕು. ಇಲ್ಲದಿದ್ದರೆ ಸಹವಾಸ ದೋಷದಿಂದ ಉಳಿದವರು ಕೂಡ ಕೆಟ್ಟವರಾಗ್ತಾರೆ. ಆದ್ದರಿಂದ ಒಳ್ಳೆಯ ಗುಣಗಳು ಅಂತೇಳುವಂಥದ್ದು ನಾವು ಪಡ್ಕೊಳ್ಬೇಕು. ಶಾಂತಿ ಸಿರಿ, ಆನಂದ ಸಿರಿ, ಭಾವ ಸಿರಿ, ವಿಚಾರ ಸಿರಿ, ಹಾಗೆಯೇ ಜ್ಞಾನ ಸಿರಿಯನ್ನು ಗಳಿಸಬೇಕು. ಇವೆಲ್ಲವೂ ನಮಗೆ ಹೇಗೆ ಸಿಗ್ತದೆ ಅಂತೇಳಿದರೆ ನೋಡಿ, ಮುಖ್ಯವಾಗಿ ಶಾಂತಿ ಸಿರಿ. ನಾವು ಒಳ್ಳೆಯ ಮನುಷ್ಯನಂತ ಆಗಬೇಕಾದ್ರೆ ಕೆಲವರಿಗೆ ಬಹಳಷ್ಟು ಕಲಿತಿರ್ತಾರೆ, ಎಲ್ಲ ಗುಣಗಳು ಇರ್ತವೆ, ಆದರೆ ಕೋಪ ಅಂತೇಳುವಂಥದ್ದು ಮೂಗಿನ ತುದಿಯಲ್ಲಿ ಇರ್ತದೆ. ಅಂಥವರಿಂದ ಯಾವುದೇ ರೀತಿಯಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯ ಮೊದಲನೇದಾಗಿ ಅವನು ಸಮಾಧಾನವಾಗಿ ಇರುವಂಥದ್ದನ್ನು ಕರಿಬೇಕು. ಸಿರಿ ಅಂದರೆ ಏನು? ಸಿರಿ ಅಂದರೆ ಸಂಪತ್ತು. ಹಾಗಾಗಿ ಆ ಶಾಂತಿ ಸಿರಿ ಅಂತೇಳುವಂಥದ್ದು ಕೂಡ ದೊಡ್ಡ ಸಂಪತ್ತೇ ಆಗಿರುತ್ತದೆ. ಹಾಗಾಗಿ ಆ ಶಾಂತಿಯಲ್ಲಿ ಇದ್ದವನಿಗೆ ಆನಂದ ಸಿರಿ ಅಂತೇಳುವಂಥದ್ದು ಬರ್ತದೆ. ನಮ್ಮಲ್ಲಿ ಎಲ್ಲವೂ ಇದ್ದು ಆ ಆನಂದವೇ ಇಲ್ಲದಿದ್ದರೆ ಯಾವುದೇ ರೀತಿಯಾದಂಥ ಪ್ರಯೋಜನವಿಲ್ಲ. ಹಾಗಾಗಿ ಆನಂದ ಸಿರಿ ಅಂತೇಳುವಂಥ, ಆನಂದ ಅಂತೇಳುವಂಥ ಸಂಪತ್ತು ಕೂಡ ಮನುಷ್ಯನಿಗೆ ಇರಬೇಕು. ಹಾಗೆ ಭಾವ ಸಿರಿ, ಅವನಲ್ಲಿ ಭಾವನೆಗಳು ಚೆನ್ನಾಗಿರಬೇಕು, ಒಳ್ಳೆಯ ರೀತಿಯಾದಂಥ. ಯಾಕಂದರೆ ಅವನ ಭಾವನೆಯೇ ಕೆಟ್ಟದ್ದಾಗಿದ್ದರೆ ಮತ್ತೆ ಏನಿದ್ದರೂ ಪ್ರಯೋಜನ ಇಲ್ಲ. ಹಾಗಾಗಿ ಆ ಭಾವನೆ ಅಂತೇಳುವಂಥ ಸಂಪತ್ತು ಅಂತೇಳುವಂಥದ್ದು ಅವನಲ್ಲಿ ಒಳ್ಳೆಯದಿರಬೇಕು. ಆ ಭಾವನೆ ಅಂತ ಹೇಳುವಂಥದ್ದು ಒಳ್ಳೆಯದು ಇರಬೇಕಾದರೆ ಅವನಲ್ಲಿ ವಿಚಾರ ಸಿರಿ ಇರಬೇಕು. ನಾಳುವುದು ಸ್ವಲ್ಪ ವಿಚಾರ ಮಾಡಿ ನೋಡಿ ಅಂತ ಹೇಳ್ತೀವಿ. ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ದುಡುಕಿ ನಾವು ಮನಸ್ಸಿಗೆ ಬಂದ ತಕ್ಷಣ ಮಾಡುವಂಥದ್ದಲ್ಲ, ಹೆಚ್ಚಿನವರಿಗೆ ಆ ರೀತಿಯಾದಂಥ ಒಂದು
ಅಭ್ಯಾಸ ಉಂಟು, ಹವ್ಯಾಸ ಉಂಟು, ಏನೋ ಎಣಿಸಿದೆವು ಮಾಡಿಬಿಟ್ಟು, ಆದರೆ ಅಲ್ಲಿ ಏನೋ ಒಂದು ಪ್ರಮಾದ ಆಗುವುದು, ಆ ಕಾರ್ಯ ಅಂತ ಹೇಳುವಂಥದ್ದು ಕೆಟ್ಟು ಹೋಗುವಂಥದ್ದು. ಆದ್ದರಿಂದ ಅಲ್ಲಿ ವಿಚಾರವನ್ನು ಮಾಡಬೇಕು. ನಾವು ಏನಾದರೂ ಒಳ್ಳೆಯ ಕೆಲಸ ಮಾಡುವಾಗ ನಾಲ್ಕು ಬಾರಿ ಆಲೋಚಿಸಿ ನೋಡಬೇಕು ಅಂತ ಹೇಳ್ತಾರೆ. ಹಾಗೆ ಆ ವಿಚಾರ ಅಂತೇಳುವಂಥದ್ದು ಕೂಡ ಅದು ದೊಡ್ಡದಾದಂತಹ ಸಂಪತ್ತು ಆಗಿರುತ್ತದೆ. ಹಾಗೆ ಶಾಂತಿಸಿರಿ, ನಾವು ಶಾಂತವಾಗಿರಬೇಕು. ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಾಲ್ಕು ಜನ ನಾಲ್ಕು ರೀತಿಯಾದಂಥ ಮಾತುಗಳನ್ನು ಹೇಳ್ತಾರೆ. ಹೆಚ್ಚಿನ ಜನರು ನಮಗೆ ಅದಕ್ಕೆ ಬೇಕಾದಂಥ ಪ್ರೋತ್ಸಾಹವನ್ನು ನೀಡುವುದಿಲ್ಲ, ನಿನ್ನಿಂದ ಆಗುವುದಿಲ್ಲ ಅಂತ ಹೇಳುವಂಥದ್ದು ಮಾತನ್ನೇ ಹೇಳ್ತಾರೆ. ಅವೆಲ್ಲವನ್ನು ನಾವು ಶಾಂತವಾಗಿ ಕೇಳಿಕೊಂಡು ಮತ್ತೆ ನಾವು ಆಲೋಚನೆ ಮಾಡಬೇಕು. ಈ ಕೆಲಸವನ್ನು ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿದೆಯೋ, ಸಾಧ್ಯವಿದ್ದರೆ ಹೇಗೆ ಮಾಡಬಹುದು ಎಂಬುದನ್ನು ಶಾಂತವಾಗಿ ಕುಳಿತುಕೊಂಡು ಆಲೋಚಿಸಿ ಮಾಡಿದಂತಹ ಕಾರ್ಯ ಕೆಲಸಗಳು ಕೂಡ ಅದು ಪರಿಪೂರ್ಣತೆಯನ್ನು ಪಡೀತದೆ. ಅವನ ಜೀವನದ ಉತ್ತುಂಗಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಅದು ಸಹಕಾರಿ ಆಗ್ತದೆ. ಹಾಗೆ ಇದರಿಂದ ಆ ಮಾಡಿದ ಎಲ್ಲ ಕೆಲಸಗಳು ಅದು ಚೆನ್ನಾಗಿ ನಡೆದಾಗ ಸಂತೋಷ ಆಗ್ತದೆ, ಆನಂದ ಸಿರಿ ಅಂತ ಹೇಳುವಂಥದ್ದು ಬರ್ತದೆ. ಈ ಆನಂದ ಸಿರಿಯು ಬಂದಾಗ ಮತ್ತೆ ಮುಂದಿನ ಮೆಟ್ಟಲು ಅಂತ ಹೇಳುವಂಥದ್ದು ಜ್ಞಾನದ ಸಿರಿ. ಯಾಕಂದರೆ ಇಷ್ಟೆಲ್ಲವನ್ನು ನಾವು ಗಳಿಸಬೇಕಾದರೆ ಬಹಳಷ್ಟು ಅನುಭವವನ್ನು ಪಡ್ಕೊಂಡಿರಬೇಕು, ಬಹಳಷ್ಟು ಪೆಟ್ಟುಗಳನ್ನು ತಿಂದಿರಬೇಕು. ತದನಂತರ ಅವೆಲ್ಲವನ್ನು ಯಾರೆ ಕೊನೆಯದಾದಂತಹ ಮೆಟ್ಟಲು ಅಂತ ಹೇಳುವಂಥದ್ದು ಅದು ಜ್ಞಾನದ ಸಿರಿ. ಈ ಜ್ಞಾನದ ಸಿರಿಯನ್ನು ಗಳಿಸಿ ಮನುಷ್ಯನು ಪರಿಪೂರ್ಣತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಆಗ ಅವನ ಜೀವನ ಅಂತ ಹೇಳುವಂಥದ್ದು ಸಾರ್ಥಕವಂತ ಹೇಳುವಂಥದ್ದು ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಉಂಟು, ಸಾರ್ಥಕ ಉಂಟಾಗುತ್ತದೆ. ಅದರ ಬಗ್ಗೆ ಜ್ಞಾನ ಸಿರಿ ಎಂದರೆ ಏನು ಅಂದರೆ ನಿಸ್ವಾರ್ಥದಿಂದ ಪರೋಪಕಾರ ಬುದ್ಧಿಯಿಂದ ಮಾಡುವ ಯಾವುದೇ ಕೆಲಸವೂ ಕೂಡ ಅದು ಜ್ಞಾನ ಸಿರಿಯೇ ಆಗುವುದು. ನಾವು ಯಾವುದೇ ಕೆಲಸ ಮಾಡುವಾಗ ನಮಗೆ ಏನು ಲಾಭ ಉಂಟು ಅಂತ ನೋಡುವುದಲ್ಲ, ನಿಸ್ವಾರ್ಥತೆ ಇರಬೇಕು. ಕೃಷ್ಣ ಹೇಳಿದ್ದಾನೆ, ಕರ್ಮ ಮಾಡುವುದು ನಿನ್ನ ಕೆಲಸ, ಅದಕ್ಕೆ ಫಲವನ್ನು ಕೊಡುವಂಥದ್ದು ನನ್ನ ಇಚ್ಛೆ ಅಂತೇಳಿ. ಅದೇ ದೃಷ್ಟಿಯಿಂದ ನಾವು ನಿಸ್ವಾರ್ಥತೆಯಿಂದ ಮಾಡಿದಾಗ ಅವನು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಇದನ್ನು ನಾವು ಜ್ಞಾನ ಸಿರಿ ಅಂತ ಹೇಳುವಂಥದ್ದು. ಹಾಗೆ ಅಂತಹ ಕೆಲಸಗಳು ಕೂಡ ಯಾವುದೇ ರೀತಿಯಾದಂಥ ವ್ಯರ್ಥವಾಗಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯ ಮನೋಭಾವದಿಂದ, ಇಚ್ಛೆಯಿಂದ, ನಿಸ್ವಾರ್ಥದಿಂದ ಮಾಡುವ ಕೆಲಸದಿಂದ ಮನುಷ್ಯನು ಶ್ರೇಷ್ಠತೆ ಕೇಳ್ತಾನೆ. ಅವನನ್ನು ನೋಡಿದಾಗ ಮನುಷ್ಯನಿಗೆ ಭಕ್ತಿ ಭಾವನೆ ಉಂಟಾಗ್ತದೆ, ಇವನು ಒಳ್ಳೆಯ ಮನುಷ್ಯ ಅಂತ ಹೇಳುವಂಥ ಭಾವನೆ ಉಂಟಾಗ್ತದೆ, ಗೌರವ ಉಂಟಾಗ್ತದೆ. ಉದಾಹರಣೆಗೆ ಒಬ್ಬ ಶ್ರೇಷ್ಠನಾದಂತಹ ಗುರುವಿಗೆ ಅಲ್ಲಿ ಗೌರವ ಅಂತ ಹೇಳುವಂಥದ್ದು ಬರುವುದು ಅವನ ಆ ಜ್ಞಾನ ಸಿರಿಯಿಂದಾಗಿ, ಅವನು ಕಲಿತಂತಹ ವಿದ್ಯೆಯಿಂದಾಗಿ. ನಿಸ್ವಾರ್ಥದಿಂದ ಅವನು ವಿದ್ಯೆಯನ್ನು ದಾನ ಮಾಡಿದಾಗ ಅವನ ಮೇಲೆ ಸಹಜವಾಗಿ ಅವನ ಗೌರವ ಉಂಟಾಗ್ತದೆ. ಸಾಮಾನ್ಯವಾಗಿ ತಮ್ಮ ಬಳಿ ಇಲ್ಲದೆ ಇರುವುದರ ಬಗ್ಗೆ ದುಃಖಿಗಳಾಗ್ತದೆ. ಹೆಚ್ಚಿನದಾಗಿ ಜನರು ನಮ್ಮಲ್ಲಿ ಏನಿಲ್ಲ ಅದರ ಬಗ್ಗೆ ದುಃಖಿಗಳಾಗುವಂಥ ಸಹಜ. ಆದರೆ ನಾವು ಇಲ್ಲಿ ತಿಳ್ಕೊಳ್ಬೇಕು, ಅದು ಇದ್ದರೂ ಕೂಡ ಮನುಷ್ಯನು ದುಃಖಿಗಳಾಗ್ತಾರೆ. ಹಾಗಾದರೆ ಇಲ್ಲದವ ದುಃಖಿಸುವುದು ಸಹಜ, ಇದ್ದರೂ ಕೂಡ ದುಃಖಿಗಳು ಯಾರಾಗ್ತಾರೆ? ಒಬ್ಬನಲ್ಲಿ ಒಳ್ಳೆಯ ಸ್ಥಳ ಇಲ್ಲ, ನಾನು ಬಾಡಿಗೆ ಮನೆಯಲ್ಲಿದ್ದೇನೆ ಅಂತ ದುಃಖಿಸುವುದು ಸಹಜ. ಆದರೆ ಸ್ವಂತ ಸ್ಥಳವಿದ್ದು ಕೂಡ ಆತನು ಒಳ್ಳೆಯ ರೀತಿಯಾದ ಮನೆಗಳನ್ನು ಕಟ್ಟಿಕೊಂಡು ಅಲ್ಲಿ ಬೇಕಾದಂಥ ಕೃಷಿ ಎಲ್ಲವನ್ನು ಮಾಡಿಟ್ಟವನು ದುಃಖಿಸ್ತಾನೆ. ಯಾಕಂದರೆ ಕಾಲಕಾಲಕ್ಕೆ ತೆರಿಗೆಯನ್ನು ಕಟ್ಟಬೇಕು, ಅದನ್ನು ರಿಪೇರಿ ಮಾಡಿಸಬೇಕು. ಈ ರೀತಿಯಾಗಿ ಅನೇಕ ತೊಂದರೆಗಳು ಅವುಗಳಲ್ಲಿ ಇದೆ. ಅದು ಇನ್ನೂ ಹೆಚ್ಚಿನದಾದಂತಾದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ತೆರಿಗೆಯನ್ನು ಕಟ್ಟಬೇಕು. ಇವುಗಳಿಂದ ಆತ ಚಿಂತಿತನಾಗ್ತಾನೆ. ಇಲ್ಲದವ ಇಲ್ಲ ಅಂತ ಚಿಂತಿಸುವುದು, ಇದ್ದವನು ಅದಕ್ಕೆ ಬೇಕಾದಂತಹ ತೊಂದರೆಗಳಿಂದ ಚಿಂತೆ ಮಾಡು. ಹಾಗಾದರೆ ಈ ಚಿಂತೆ ಅಂತೇಳುವಂಥದ್ದು ಮನುಷ್ಯನಿಗೆ ಪ್ರತಿದಿನವೂ ಇದ್ದದ್ದೇ. ಅಂದರೆ ಇದ್ದಾಗಲೂ ಮನುಷ್ಯ ದುಃಖಿಯಾಗುತ್ತಾನೆ, ಇಲ್ಲದಿದ್ದರೂ ಮನುಷ್ಯ ದುಃಖಿಯಾಗುತ್ತಾನೆ. ಇದನ್ನು ಸಂತೋಷವಾಗಿ ಇರುವುದನ್ನು ನಾವು ಕಲಿಬೇಕು. ಹಾಗಾದರೆ ಮನುಷ್ಯ ಸಂತೋಷವಾಗಿ ಇರುವುದನ್ನು ಕಲಿಬೇಕು. ಹೀಗೆ ಸಂತೋಷವಾಗಿ ಕಲಿತಾಗ ಅವನು ತನ್ನ ಜೀವನವನ್ನು ಶ್ರೇಷ್ಠತೆಯನ್ನು, ಸಾರ್ಥಕತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಉಂಟು. ಹಾಗೆ ಯಾರಿಗೆಲ್ಲ ಆತ್ಮವಸ್ತುವು ಬೇಕಾಗಿದೆಯೋ ಅವನು ಆತ್ಮವಸ್ತುವನ್ನು ಎಷ್ಟೇ ಪ್ರಿಯವಾಗಿದ್ದರೂ ಅದನ್ನು ಅವನು ತ್ಯಜಿಸಬೇಕು. ಆತ್ಮವಸ್ತು ಅಂದರೆ ಅದನ್ನು ಕಸದಂತೆ ಅವನು ಕಾಣಬೇಕು. ಹಾಗೆಂದರೆ ನಾವು ಜೀವನದಲ್ಲಿ ನಮ್ಮ ಜೀವನಕ್ಕೆ ಏನು ಬೇಕು ಅವೆಲ್ಲವನ್ನು ಕೂಡ ಪಡ್ಕೊಳ್ಬಾರ್ದು ಅಂತಲ್ಲ, ಪಡ್ಕೊಳ್ಬೇಕು. ಆ ಪಡ್ಕೊಳ್ಳುವಾಗ ಮಾತ್ರ ಅವನು ನ್ಯಾಯಯುತವಾಗಿ ನ್ಯಾಯ ಮಾರ್ಗದಿಂದ ಅದನ್ನು ಸಂಪಾದಿಸುವುದನ್ನು ಕಲಿಬೇಕು. ನಾವು ಯಾವುದನ್ನು ಬಿಟ್ಟು ಹೋಗ್ತೇವೋ ಅದರ ಬಗ್ಗೆ ನಾವು ಹೆಚ್ಚು ಚಿಂತಿತರಾಗುವುದನ್ನು ನಾವು ಕಾಣ್ತೇವೆ. ನಾವು ಬಹಳಷ್ಟು ಸಂಪಾದನೆ ಮಾಡ್ತೇವೆ, ಆದರೆ ಕೊನೆಗೊಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗುತ್ತೇವೆ. ಆದರೆ ನಾನು ಕೊನೆಯದಾಗಿ ಒಂದು ಕಿವಿ ಮಾತು ಹೇಳುವುದೆಂದರೆ, ನಾವು ಯಾವುದನ್ನು ತೆಗೆದುಕೊಂಡು ಹೋಗಬಹುದು ಅಂದರೆ ನಾವು ಮಾಡಿದಂಥ ದಾನ ಧರ್ಮ ಪುಣ್ಯ ಕರ್ಮಗಳೆಲ್ಲವನ್ನು ಕೂಡ ನಾವು
ತೆಗೆದುಕೊಂಡು ಹೋಗುವಂಥದ್ದು. ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಮನುಷ್ಯನು ಜೀವನವನ್ನು ನಡೆಸಿದಾಗ ಅವನ ಜೀವನ ಅಂತ ಹೇಳುವಂಥದ್ದು ಅಲ್ಲಿ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಇದನ್ನು ಅರ್ಥ ಮಾಡಿಕೊಂಡು ವೀಕ್ಷಕರು ಕೂಡ ತಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕೆಂಬಂತಹ ಪ್ರಾರ್ಥನೆಯೊಂದಿಗೆ ಈ ಕಥೆಯನ್ನು ಶಿವಾರ್ಪಣಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.